लड़का की वो तो बेळगावी लोकसभा उपचुनाव के डेटू डिक्लेर आयतु ईग अभ्यर्थी यार अन्नुवंतद्दु ईगागले केंद्र हाईकमांड डिक्लेर माडिदे आ हिन्नेलेयल्लि प्रह्लाद जोशी अवरु मत्तु ननगे मत्तु इल्लि उस्तुवारी सचिवरु इरबहुदु मत्तु इल्लि इद्दंतवरिगे यारु शासकरु इद्दारे एल्लरिगू नमगे इंचार्ज माडिदारे मत्तु महेश तेंगिनकायि ಪಕ್ಷದ ಒಂದು ಸಂಘಟನೆಯಿಂದ ಅವರು ಇನ್ಚಾರ್ಜ್ ಇದ್ದಾರೆ ಆ ಹಿನ್ನೆಲೆಯಲ್ಲಿ ಪ್ರಹ್ಲಾದ್ ಜೋಶಿಯವರು ಇನ್ನೊಂದು ಅರ್ಧ ಗಂಟೆ ಒಂದು ಗಂಟೆಯಲ್ಲಿ ಬರ್ತಾರೆ ಒಂದು ಪೂರ್ವಭಾವಿ ಸಭೆಯನ್ನು ಈಗ ನಾವು ತೆಗೆದುಕೊಳ್ತಾ ಇದ್ದೇವೆ ನಮ್ಮ ಎಲ್ಲ ಶಾಸಕರು ಮಾಜಿ ಶಾಸಕರು ಜಿಲ್ಲಾಧ್ಯಕ್ಷರು ಸಂಜಯ್ ಪಾಟೀಲ್ ನಮ್ಮ ಅನಿಲ್ ಬನಿಕೆ ಅಭಯ್ ಪಾಟೀಲ್ ಮತ್ತು ಇನ್ನಿತರ ಎಲ್ಲ ನಮ್ಮ ರಾಜಕೀಯ ಮುಖಂಡರು ಇರ್ತಾರೆ ಎಲ್ಲರ ಒಂದು ಪ್ರಮುಖರ ಒಂದು ಸಭೆಯನ್ನು ಸೇರ್ತಾ ಇದ್ದೇವೆ ಮತ್ತು ಯಾವ ರೀತಿ ಚುನಾವಣೆಯನ್ನು ಕಂಡಕ್ಟ್ ಮಾಡಬೇಕು ಮತ್ತು ನಾಮಪತ್ರ ಸಲ್ಲಿಕೆ ಮಾಡುವಂತದ ಬಗ್ಗೆ ಇನ್ ತಯಾರಿ ಮಾಡಬೇಕು ಇದರ ಸಲುವಾಗಿ ಪೂರ್ವಭಾವಿ ಸಭೆಯನ್ನು ನಾವು ಮಾಡ್ತೀವಿ ಬಿಜೆಪಿ ವಿರುದ್ಧ ಕಣಕ್ಕಿಳಿಸಿದ್ದಾರೆ ಅಲ್ಲ ಈಗ ಭಾರತೀಯ ಜನತಾ ಪಾರ್ಟಿ ನಮ್ಮ ಅಭ್ಯರ್ಥಿ ಯಾರು ಅನ್ನುವಂಥದ್ದು ಈಗಾಗಲೇ ನಿರ್ಧಾರ ಆಗಿದೆ ಮತ್ತು ಕಾಂಗ್ರೆಸ್ ಪಾರ್ಟಿನೂ ಇಲ್ಲಿ ನಮಗೆ ನೇರವಾದಂಥ ಸ್ಪರ್ಧೆ ಜೆ ಡಿ ಎಸ್ ಅವರು ಈಗಾಗಲೇ ಅವರು ನಾವು ನಿಲ್ಲುವುದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ ಹೀಗಾಗಿ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಅನ್ನುವಂಥದ್ದು ಮತ್ತು ಇನ್ನು ಇಲ್ಲಿ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ ಸಹಿತ ಇವತ್ತು ನೇರವಾಗಿ ಫೈಟು ಬಿಜೆಪಿ ಕಾಂಗ್ರೆಸ್ ಆಗಿದೆ ಇವತ್ತು ಲಕ್ಷಾಂತರ ಮತಗಳ ಅಂತರದಿಂದ ನಾವು ಹಿಂದೂ ಗೆದ್ದಿದ್ದೇವೆ ಹೀಗಾಗಿ ಕಾಂಗ್ರೆಸ್ಸಿನ ಅಭ್ಯರ್ಥಿ ಯಾರೇ ಇದ್ದರೂ ಇಲ್ಲಿ ಭಾರತೀಯ ಜನತಾ ಪಾರ್ಟಿ ಸಂಘಟನೆಯಿಂದ ಮತ್ತು ಎಲ್ಲ ದೃಷ್ಟಿಯಿಂದಲೂ ಬಲಯುತವಾಗಿ ಬೆಳೆದಿದೆ ಗ್ರಾಸ್ ರೂಟ್ ಲೆವೆಲಲ್ಲಿ ಬಲಯುತವಾಗಿ ಪಾರ್ಟಿ ಬೆಳೆದಿದೆ ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಎರಡು ಕ್ಷೇತ್ರ ಬಿಟ್ಟರೆ ಉಳಿದ ಆರು ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಶಾಸಕರಿದ್ದಾರೆ ಆ ಹಿನ್ನೆಲೆಯಲ್ಲಿ ಮತ್ತು ಸುರೇಶ್ ಅಂಗಡಿಯವರು ಅವರ ರೈಲ್ವೆ ಮಿನಿಸ್ಟರ್ ಆಗಿ ಮತ್ತು ಹಿಂದೆ ನಾಲ್ಕು ಬಾರಿ ಲೋಕಸಭಾ ಸದಸ್ಯರಾಗಿ ಯಾವ ರೀತಿ ಒಂದು ಉತ್ತಮ ಕೆಲಸ ಮಾಡಿದ್ದಾರೆ ಜನಮಾನಸದಲ್ಲಿದೆ ಆ ಹಿನ್ನೆಲೆಯಲ್ಲಿ ಇಲ್ಲಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಗೆಲ್ಲುವಂಥದ್ದು ನಿಶ್ಚಿತ ಅನ್ನುವಂಥದ್ದು ಹೇಳ್ತೀನಿ ಕಾಂಗ್ರೆಸ್ ಪಾರ್ಟಿಯವರು ಯಾರೇ ಕಾಂಟೆಸ್ಟ್ ಮಾಡಿದರೆ ಯಾವುದೇ ರೀತಿಯಿಂದ ಕಾಂಟೆಸ್ಟ್ ಮಾಡಿದರೂ ಅದನ್ನು ಎದುರಿಸಲಿಕ್ಕೆ ನಾವು ತಯಾರಿದ್ದೇವೆ ಇನ್ನು ಈಗ ನಿರ್ಧಾರ ಮಾಡ್ತೇವೆ ಸರ್ ಈಗ ಆಂಟಿ ಗವರ್ಮೆಂಟ್ ವೇವ್ ಇದೆ 2019 ಎಲೆಕ್ಷನ್ ದಲ್ಲಿ ಮೋದಿ ವೇವ್ ಇತ್ತು ಬಟ್ ಈಗ ಫಾರ್ಮ್ ಲಾಸ್ ಪ್ರೊಟೆಸ್ಟ್ ಆಯಿತು ಆಮೇಲೆ ಸೆಂಟ್ರಲ್ ಗವರ್ಮೆಂಟ್ ಫೇಲಿಯರ್ ಸ್ಟೇಟ್ ಗವರ್ಮೆಂಟ್ ಫೇಲಿಯರ್ ಹೈಲೈಟ್ ಮಾಡ್ತೀವಿ ಅಂತ ಕಾಂಗ್ರೆಸ್ ಹೇಳ್ತಾ ಇದೆ ಹೌ ವಿಲ್ ದಿಸ್ ಅಫೆಕ್ಟ್ ಅಲ್ಲ ಅವರು ಯಾವಾಗಲೂ ಇದನ್ನ ಹೇಳ್ಕೊಂತ ಬಂದಿದ್ದಾರೆ ಅಲ್ಲ ಅಂದ್ರೆ ಡು ಎಕ್ಸ್ಪ್ಲೇನ್ ನೋಡ್ರಿ ನಾನು ಹೇಳಿದ್ರೆ ಮೋದಿ ಅವ್ರ ಗವರ್ಮೆಂಟು ಎನ್ಟಿ ಎನ್ಕಂಬಿಸಿ ಇಲ್ಲ ಯಡಿಯೂರಪ್ಪನ ಗವರ್ಮೆಂಟ್ಗೂ ಎನ್ಟಿ ಎನ್ಕಂಬಿಸಿ ಇಲ್ಲ ಇವತ್ತು ಕಾಂಗ್ರೆಸ್ ಅವರು ಅಪಪ್ರಚಾರ ಮಾಡ್ತಾರೆ ಇವತ್ತು ಅಲ್ಲಿ ಫಾರ್ಮರ್ಸದ್ದು ಈ ಎ ಪಿ ಎಂ ಸಿ ಕಾನೂನು ತಿದ್ದುಪಡಿ ತಂದದ್ದು ಮತ್ತೊಂದು ಇದು ರೈತರಿಗೆ ಅನುಕೂಲ ಆಗುವಂಥ ಕಾನೂನು ತೊಗೊಂಬಂದಿದ್ದಾರೆ ಮೋದಿಯವರು ರೈತ ವಿರೋಧಿ ಅಂತಲ್ಲ ರೈತ ವಿರೋಧಿ ಏನಾದರೂ ಇದ್ದಿದ್ರೆ ಇಡೀ ದೇಶದಲ್ಲಿ ಹೋರಾಟ ನಡೀತಿತ್ತು ಅಲ್ಲಿ ಹರಿಯಾಣ ಮತ್ತು ಪಂಜಾಬ್ದಲ್ಲಿ ಬಿಟ್ಟರೆ ಇಡೀ ದೇಶದಲ್ಲಿ ಎಲ್ಲಿ ರೈತರು ಹೋರಾಟ ಮಾಡ್ತಾ ಇಲ್ಲ ಇವತ್ತು ನಮ್ಮ ರಾಜ್ಯದಲ್ಲಿ ತೆಗೆದುಕೊಂಡ್ರೆ ಎ ಪಿ ಎಂ ಸಿ ಕಾನೂನು ಮತ್ತೊಂದು ತಿದ್ದುಪಡಿ ಆದಮೇಲೆ ಇವತ್ತು ಸಹಿತ ರೈತರು ಅದನ್ನು ವೆಲ್ಕಮ್ ಮಾಡಿದ್ದಾರೆ ರೈತರ ಆದಾಯವನ್ನು ದ್ವಿಗುಣಗೊಳಿಸ್ಬೇಕನ್ನುವಂಥದ್ದು ಏನು ಗುರಿ ಇದೆ ನರೇಂದ್ರ ಮೋದಿಯವರು ಅದಕ್ಕೆ ಪೂರಕವಾದಂಥ ಕಾನೂನುಗಳು ಹೀಗಾಗಿ ಕಾಂಗ್ರೆಸ್ಸಿಗೆ ಮಾತಾಡಲಿಕ್ಕೆ ಯಾವುದೂ ಇಶ್ಯೂ ಇಲ್ಲ ಹಿಂದೆ ಇದೇ ಮನಮೋಹನ್ ಸಿಂಗ್ ಅವರು ಇದ್ದಾಗನೇ ಎ ಪಿ ಎಂ ಸಿ ಕಾನೂನು ತಿದ್ದುಪಡಿ ತರಬೇಕಂತ ಅವರೇ ಹೇಳಿದರು ಇವತ್ತು ಉಲ್ಟಾ ಹೊಡಿದ್ದಾರೆ ಯಾಕಂದರೆ ಇದರಿಂದ ಪಾಪ್ಯುಲಾರಿಟಿ ಜಾಸ್ತಿ ಆಗ್ತದೆ ಮೋದಿಯವರಿಗೆ ಅದರಿಂದ ರೈತರಿಗೆ ಒಳ್ಳೇದಾಗ್ತದೆ ಅನ್ನುವಂಥದ್ದು ಇದೇ ಅದನ್ನು ಹೇಗೆ ತಡೆ ಹಿಡಬೇಕು ಅನ್ನೋಂಥ ದೃಷ್ಟಿಯಿಂದ ಕೆಲವು ರೈತರನ್ನು ಮುಂದೆ ಬಿಟ್ಟು ಈ ರೀತಿ ಹೋರಾಟಕ್ಕೆ ಪ್ರಚೋದನೆ ಕೊಡುವಂಥ ಕೆಲಸ ಇವತ್ತು ಯಾರಾದರೂ ಮಾಡಿದರೆ ಕಾಂಗ್ರೆಸ್ ಪಾರ್ಟಿ ಮಾಡಿದೆ ನೋಡಿ ಇವತ್ತು ಲೋಕಸಭಾ ಚುನಾವಣೆ ಮತ್ತೊಂದು ಮತ್ತು ಸಿ ಡಿ ಪ್ರಕರಣ ಆ ಸತ್ಯಾಂಶಗಳು ಹೊರಗಡೆ ಬರಬೇಕು ಹೊರಗಡೆ ಅದಕ್ಕೆ ಎಸ್ ಐ ಟಿನೂ ನೇಮಕ ಮಾಡಿದ್ವಿ ರಾಜ್ಯ ಸರ್ಕಾರ ಅದು ತನಿಖೆ ನಡೀತಾ ಇದೆ ಹೀಗಾಗಿ ಅದು ಪ್ರಕರಣ ಇವತ್ತು ಏನು ತನಿಖೆ ಹಂತದಲ್ಲಿದೆ ಮತ್ತು ಅದರ ಸತ್ಯಾಸತ್ಯ ಹೊರಗೆ ಬರಬೇಕಾಗಿದೆ ಆ ಹಿನ್ನೆಲೆಯಲ್ಲಿ ಈ ಚುನಾವಣೆಗೂ ಅದಕ್ಕೇನು ಪರಿಣಾಮ ಬೀರುವುದಿಲ್ಲ ಏನು ಏನು ಸಮಸ್ಯೆ ಆಗುವುದಿಲ್ಲ ಯಾವುದು ಡೆಫಿನೆಟ್ ನೋಡ್ರಿ ಯಾವುದೇ ಇಂಪ್ಯಾಕ್ಟ್ ಆಗುವುದಿಲ್ಲ ಏನಿಲ್ಲ ಯಾಕಂದ್ರೆ ಮತದಾರರಲ್ಲಿ ಸಹಿತ ಸಂಶಯಗಳು ಸ್ಟಾರ್ಟ್ ಆಗಿದ್ದಾವೆ ಬೇರೆ ಬೇರೆ ಸಂಶಯಗಳು ಏನಪ್ಪಾ ಇದೇನೋ ಕ್ರಿಯೇಟ್ ಮಾಡಿದಾರೆ ಮತ್ತೊಂದು ಏನೋ ಒಂದು ಕುತಂತ್ರ ಮಾಡಿದ್ದಾರೆ ಷಡ್ಯಂತ್ರ ಇದೆ ಅನ್ನುವಂಥ ಸಂಶಯ ಮತ್ತೊಂದು ಕಡೆಯೂ ಇದೆ ಇದಕ್ಕೆ ರಾಜಕೀಯ ವಿರೋಧಿಗಳು ಎಲ್ಲಿ ಮಾಡಿದ್ದಾರೆ ಅನ್ನುವಂಥದ್ದು ಸಂಶಯ ಚಾಲು ಆಗಿದ್ದಾವೆ ಹೀಗಾಗಿ ಅದ್ರ ಬಗ್ಗೆ ಯಾರೂ ಆಲೋಚನೆ ಮಾಡೋದಿಲ್ಲ ಮೋದಿ ಸರ್ಕಾರ ಸಾಧನೆ ಏನಿದೆ ಸುರೇಶ್ ಅಂಗಡಿ ಅವರು ಏನು ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಆ ಹಿನ್ನೆಲೆಯಲ್ಲಿ ಈ ಚುನಾವಣೆ ನಡೆಯುವಂಥದ್ದು ಅದಕ್ಕಾಗಿ ಇವತ್ತು ಮೋದಿ ಅವರಿಗೆ ಮತ್ತು ಇನ್ನೂ ಹೆಚ್ಚಿನ ಬೆಂಬಲ ಕೊಡಬೇಕನ್ನುವಂಥ ದೃಷ್ಟಿಯಿಂದ ಇವತ್ತು ಇಲ್ಲಿ ಚುನಾವಣೆ ನಡೀತಾ ಇದೆ ರಮೇಶ್ ಜಾರಕಿಹೊಳಿ ಅವರು ಏನಾದರೂ ಪ್ರಚಾರಕ್ಕೆ ಬರ್ತಾರಾ ನೋಡಿ ನಮ್ಮ ಶಾಸಕರವರು ರಮೇಶ್ ಜಾರಕಿಹೊಳಿ ಇರ್ಬೋದು ಬಾಲಚಂದ್ರ ಜಾರಕಿಹೊಳಿ ನಮ್ಮ ಶಾಸಕರು ಅವ್ರ ಜೊತೆ ನಾನು ಈಗಾಗಲೇ ಮಾತಾಡಿದ್ದೇನೆ
ಅವರಿಗೆ ಮುಂದೆ ಬರುವಂತ ಚುನಾವಣೆಯಲ್ಲಿ ಅವರ ಕ್ಷೇತ್ರದಲ್ಲಿ ಇದಿ ಕ್ಷೇತ್ರದಲ್ಲಿ ಚುನಾವಣೆಗೆ ಪ್ರಚಾರಕ್ಕೆ ಬರಬೇಕು ಅಂತ ಹೇಳಿದನೆ ಬರ್ತಾರೆ 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 ತಾವೇನ್ ಮಾತಾಡಿದ್ರಿ ಮಾತಾಡಿದ್ರಿ ನಾನು ಮಾತಾಡ್ತೀನಿ ಎಸ್ ಸರ್ ಥ್ಯಾಂಕ್ ಯು